ಎಂತ ಬಣ್ಣ, ಆ ಒಂದು ಪರಿಮಳ. ಇಲ್ಲಿ ಪಪ್ಪ ಇದ್ದ ಕೊಯ್ಯಾನ. ತೋಟದಲ್ಲಿ ಅಲ್ಲಲ್ಲಿ ಪಪ್ಪಾಯ ಮರಗಳು ಸುಮಾರುಂಟು. ಪ್ರತಿ ದಿವಸ ಒಂದೊಂದು ಹಣ್ಣು ತಿನ್ನಲಿಕ್ಕೆ ಸಿಗ್ತದೆ. ಹಾಗೆ ಒಳ್ಳೆ ಬೆಳೆದಂತಹ ಪಪ್ಪಾಯನ್ನು ಉಪಯೋಗಿಸಿಕೊಂಡು ಒಂದು ಹಲ್ವಾ ಮಾಡುವ ಅಂತೇಳಿ ದಿವಸಲು ತಿನ್ನಲಿಕ್ಕೆ ಹೊಡಿತದೆ. ಆಗ ಸ್ವಲ್ಪ ವೆರೈಟಿಯಾಗಿ ತಿನ್ಬೋದು ಸಿಹಿ ಮಾಡಿ. ನೋಡಿ ಒಳ್ಳೆ ಪಪ್ಪಾಯಿ. ಇನ್ನೀ ಪಪ್ಪಾಯನ ಸಿಪ್ಪೆ ಎಲ್ಲ ತೆಗೆದು ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡಲಿಕ್ಕೆ ಉಂಟು. ಪಪ್ಪಾಯ ಕಾಯಿಯೊಟ್ಟಿಗೆ ಒಂದೆರಡು ಹಣ್ಣು ಕೂಡ ತಗೊಂಡಿದ್ದೇನೆ. ಯಾಕೆಂತ ಹೇಳಿದರೆ ಕಾಯಿಯೊಟ್ಟಿಗೆ ಹಣ್ಣು ಸೇರಿಸಿದ್ರೆ ಸ್ವಲ್ಪ ರುಚಿಯಾದೀತು ಅಂತೇಳಿ. ಹಿಂಗಿದೆ ತೆಳು, ಹಿಂಗೆ ಚೋಲೆ ತೆಗೆದರೆ ಇದ್ದಲ್ಲದ. ಅರೆ ಹಣ್ಣಾಗಿದೆ. ಇಷ್ಟು ಹಣ್ಣಾದರೆ ಉಂಟಲ್ಲ ಒಳ್ಳೆಯದಾಗ್ತದೆ ಹಲ್ವಾ ಮಾಡಲಿಕ್ಕೆ. चंदे दड़ेगा था ಪಪ್ಪಾಯ ಸಿಪ್ಪೆಲ್ಲ ತೆಗೆದಾಯಿತು. ಎನ್ನಿದನ್ನು ಹೀಗೆ ಕೊರ್ದದ್ರ ನೋಡಿ ಬೀಜ. ಬೀಜ ಎಲ್ಲ ತೆಗೆಯುವ. ಅರೆಹಣ್ಣು ಆಗಿದೆ. ಇದಕ್ಕಿಂತ ಸ್ವಲ್ಪ ಅರೆಹಣ್ಣು ಆಗೋದಿದ್ರು ಅಂದರೆ ಸ್ವಲ್ಪ ಕಾಯಿ ಆದರೂ ತೊಂದರೆ ಇಲ್ಲ. ಅಂದರೆ ಎಳತ್ತಾಗಬಾರ್ದು ನಾವು ಪಪ್ಪಾಯ ಯೂಸ್ ಮಾಡೋದಷ್ಟೇ. ಇದೆಲ್ಲವೂ ಕೂಡ ಒಟ್ಟಿಗೆ ಹಣ್ಣಾಗಿ ಸಿಗ್ತದೆ ಅಂತೇಳಿ ನಾವು ಅದನ್ನೊಟ್ಟಿಗೆ ಕೊಯ್ದದಷ್ಟೇ. ಅದನ್ನೆಲ್ಲ ಇನ್ನೂ ತುರಿಲಿಕ್ಕುಂಟು. ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡುವ. ಎಣ್ಣೆಗೆ ಪಪ್ಪಾಯನ್ನೆಲ್ಲ ತುರಿದುಕೊಳ್ಳುವ. ಕಾಯಿಯನ್ನೆಲ್ಲ ಈ ರೀತಿಯಾಗಿ ತುರಿದುಕೊಳ್ಬೋದು. ತುರಿಯೋ ರೀತಿಯಲ್ಲಿ ಇದ್ದರೆ ಒಳ್ಳೆಯದು. ಮತ್ತು ಹಣ್ಣಾದೊಂದು ಹೆಚ್ಚಾಗಿತ್ತದು. ಹಾಗೆ ಅದನ್ನು ಸ್ವಲ್ಪ ಕಡಿದುಕೊಂಡ್ರೂ ಆದಿತ್ತು. ಇಲ್ಲದ್ರೆ ಈ ರೀತಿಯಾಗಿ ಗಟ್ಟಿ ಒತ್ತಿ ನೈಸ್ ಮಾಡಿದರೆ ಆಯಿತು. ಎಣ್ಣೆಗೆ ತುರಿಯನ್ನು ಉರುಳಿಗೆ ಹಾಕಿ ಬೇಯಿಸಿಕೊಳ್ಳೋದು. ಸಾಧಾರಣ 3.5 kg ತುರಿ ಉಂಟು ಇದರಲ್ಲಿ. ಇದಕ್ಕೊಂದು ಅರ್ಧ ಗ್ಲಾಸಿನಷ್ಟು ನೀರು ಹಾಕ್ತೇನೆ ಬೇಯಲಿಕ್ಕೆ. ಪಪ್ಪಾಯಲ್ಲಿಯೇ ನೀರು ಬೇಕಾದಷ್ಟು ಉಂಟು. ಹಾಗಾಗಿ ಅರ್ಧ ಗ್ಲಾಸಿನಷ್ಟು ನೀರು ಸಾಕು ಇದಕ್ಕೆ ಬೇಯಲಿಕ್ಕೆ. ಹಲ್ವಾಗೆ ಸ್ವಲ್ಪ ಬೆಲ್ಲ ಹಾಕು, ಅದನ್ನು ಗುದ್ದಿಕೊಳ್ತೇನೆ. ಒಂದು kg ಪಪ್ಪಾಯಿ ತುರಿಗೆ ಅರ್ಧ kg ಬೆಲ್ಲ ಬೇಕು. ಸಿಹಿ ಹದ ಆಗ್ತದೆ. ಪಪ್ಪಾಯ ಹೋಳೆಲ್ಲ ಬೆಂದ ಕೂಡಲೇ ಪುಡಿ ಮಾಡಿದ ಬೆಲ್ಲವನ್ನು ಹಾಕಿಕೊಳ್ಳಿ. ಒಂದು ಒಳ್ಳೆ ಹಣ್ಣಾದಂತಹ ಪಪ್ಪಾಯಿ ಇತ್ತು, ಅದನ್ನು ಸೇರಿಸಿಕೊಳ್ತೇನೆ. ಈಗ ಪರಿಮಳಕ್ಕೆ ಒಂದಿಷ್ಟು ಲವಂಗ ಹಾಕಿಕೊಳ್ತಾ ಇದ್ದೇನೆ. ಸ್ವಲ್ಪ ತುಪ್ಪ ಕೊಡುವ. ಒಂದು ಸ್ವಲ್ಪ ಗೇರು ಬೀಜ ಸ್ವಲ್ಪ ದ್ರಾಕ್ಷೆ ತುಪ್ಪದಲ್ಲಿ ಹುರಿದುಕೊಳ್ಳುತ್ತೇನೆ. ಪಪ್ಪಾಯ ಹಲ್ವಾ ಮಾಡಲಿಕ್ಕೆ ಸುಲಭ ಯಾಕೆ ಅಂತ ಹೇಳಿದರೆ ಇಡೀ ಫುಲ್ ಪ್ರೊಸೀಜರ್ ಕಾಯಿಸಿಕೊಂಡು ಕೂತ್ಕೊಳ್ಳಲಿಕ್ಕೆ ಇಲ್ಲ. ಇದು ಲಾಸ್ಟಿಗೆ ಒಂದು ಪಾಕ ಆಗಲಿಕ್ಕೆ ಆಗುವಾಗ 5 ನಿಮಿಷದಲ್ಲಿ ಹೀಗೆ ಸ್ವಲ್ಪ ಹೊತ್ತು ತೊಳೆಸಿದರೆ ಸಾಕು. ನೋಡಿ ಈಗ ಹೇಗೆ ಆಯಿತು ಅಂತ ಬಣ್ಣ. ಇದನ್ನು ಹಾಕಿಕೊಳ್ಳೋದು ಒಂದು ಚಮಚ. ಹಲ್ವಾ ನೋಡಿ ಈ ರೀತಿಯಾಗಿ ತಳ ಬಿಟ್ಟು ಬರುವಲ್ಲಿವರೆಗೆ ಆದರೆ ಸಾಕು. ನೋಡಿ ನೀರಿನ ಪಸ ಎಲ್ಲ ಆರಿದೆ, ಅಷ್ಟು ಸಾಕು. ಇನ್ನು ಇಳಿಸ್ತೇನೆ ಇದನ್ನು. ಎಂಥ ಬಣ್ಣ, ಆ ಒಂದು ಪರಿಮಳ. ನಾಲ್ಕು ಒಣ ಖರ್ಜೂರ. ಫ್ರೆಂಡ್ಸ್, ತೋಟದಲ್ಲಿದ್ದಂತಹ ಪಪ್ಪಾಯಿಯನ್ನು ಕೊಯ್ದು ತಂದು ಹಲ್ವಾ ಮಾಡೋದು ಹೇಗೆ ಅಂತೇಳಿ ನೋಡಿ ಆಯಿತು. ಉಳಿದಿರುವಂತಹ ಪಪ್ಪಾಯಿಯನ್ನು ತರಕಾರಿಯಾಗಿ ಉಪಯೋಗ ಮಾಡಿಕೊಳ್ಬೋದು. ಸಾಂಬಾರ, ಮೇಲಾರವ ಎಂತ ಬೇಕಾದ್ರೂ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗಿ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ನಿಮಗೆ ನಾನು 1 ವರ್ಷ ಮೊದಲು ಮಾಡಿರುವಂತಹ ರಾಗಿ ಮಣಿಯ ವಿಡಿಯೋ ಕೂಡ ಇಷ್ಟ ಆಗ್ಬೋದು ಅಂತೇಳಿ ಭಾವಿಸ್ತೇನೆ. ಯಾಕೆಂತೇಳಿದರೆ ಅದು ಕೂಡ ಇದೇ ರೀತಿಯಾಗಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡಿರುವಂಥದ್ದು. ಆ ವಿಡಿಯೋವನ್ನು ನೀವು ನೋಡಲಿಲ್ಲ ಅಂತ ಹೇಳಿದರೆ ಖಂಡಿತವಾಗಿ ನೋಡಿ, ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೇನೆ. ಇದರ ಹಲ್ವಾ ಉಂಟಲ್ಲ, ಯಾವ ರೀತಿಯಾಗಿ ತಿನ್ನೋದು ಅಂತ ಹೇಳಿದರೆ ಐಸ್ ಕ್ರೀಮನ್ನು ಕಟ್ ಮಾಡಿ, ಐಸ್ ಕ್ರೀಮನ್ನು ತುಂಡಿನ ಮೇಲೆ ಸ್ವಲ್ಪ ಈ ಹಲ್ವಾವನ್ನು ಹಾಕಿ ಅದನ್ನು ಚಮಚದಲ್ಲಿ ತೆಗೆದು ತಿನ್ನುವಂಥದ್ದು. ಎಂಥ ರುಚಿ ಗೊತ್ತುಂಟಾ? ಹಾಗಾದರೆ ಮುಂದಿನ ಅಡ್ಡದಲ್ಲಿ ಸಿಗುವ. ನಮಸ್ಕಾರ.